ನೀವು ನಿಂತಿರುವ ಹಾಗೆ ನಿಮ್ಮ ಪಾಕೆಟ್ಗಳನ್ನು ಕದಿಯುವವರು ಒಂದೆಡೆಯಾದರೆ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಭೂಮಿಯನ್ನು ಅಡವಿಟ್ಟು ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವ ಕದಿ ಮರೆತಾರೆ. ಆಶ್ಚರ್ಯವಾಗುತ್ತಿದ್ದರೆ ಈ ಸ್ಟೋರಿ ನೋಡಿ. ಬಡಪಾಯಿ ವ್ಯಾಪಾರಿ ಇಸ್ಮಾಯಿಲ್ ಅಸೈಗುಳಿ ಸಮೀಪದ ಕಲ್ಲಾಪು ಎಂಬಲ್ಲಿ ಕಳೆದ 25 ವರ್ಷಗಳಿಂದ ಪುಟ್ಟ ಅಂಗಡಿಯೊಂದೊಂದಿರಿಸಿ ಜೀವನ ಸಾಗಿಸುವವರು. ಅಪ್ಪನ ಕಾಲದಿಂದ ಬಂದ 15 ಸೆನ್ಸು ಜಾಗದಲ್ಲಿ ಕಷ್ಟಪಟ್ಟು ಕಟ್ಟಿದ ಪುಟ್ಟ ಮನೆಯೊಂದಿದೆ. ಹೆಂಡತಿ 4 ಮಕ್ಕಳ ಜೊತೆ ಜೀವನ ಸಾಗಿಸುತ್ತಿದ್ದ ಇಸ್ಮಾಯಿಲ್ಗೆ ಇತ್ತೀಚೆಗೆ ಸಿಡಿಲಿನ ತರದ ಶಾಕೊಂದು ತಾಗಿದೆ. ಮಗಳ ಮದುವೆಗೆ ಸಾಲ ಮಾಡಲೆಂದು ಕೋಟೆಕಾರಿನ ಸಹಕಾರಿ ಬ್ಯಾಂಕೊಂದಕ್ಕೆ ಹೋದಾಗ ಅವರ ಮನೆಯ ಅಸಲಿ ಬಣ್ಣ ಬಯಲಾಯಿತು. ಸಾಲ ಕೇಳಲು ಹೋದ ಬಡಪ್ಪಾಯಿ ಹತ್ರ ಮ್ಯಾನೇಜರ್ ಏನೆಂದರು ಗೊತ್ತಾ? ನಾವೇಗ್ರಿ ನಿಮಗೆ ಲೋನ್ ಕೊಡೋದು? ನಿಮ್ಮ ಸರ್ವೆ ನಂಬರ್ 149/113 ಈಗಾಗಲೇ 75,000 ಸಾಲ ಇದೆ. ಮೊದಲು ಅದನ್ನು ಚುಕ್ತಾ ಮಾಡಿ, ಬಡ್ಡಿ ಸಮೇತ 90,000 ಕಟ್ಟಿದ ಬಳಿಕ ಸಾಲ ಕೇಳಿ ಎಂದು ದಬಾಯಿಸಿದಾಗ ಇಸ್ಮಾಯಿಲ್ ಅವರಿಗೆ ತನ್ನ ಕಿವಿಗಳನ್ನು ಕೇಳಲಾಗದೆ ಕಣ್ಣು ಕತ್ತಲೆ ಹೋದಂತಾಯಿತು. ಇವರು ಇಸ್ಮಾಯಿಲ್, ತಂದೆ ಮೊಯ್ದೀನ್ ಕುಂಜಿ. ಅಸೈಗೋಳಿಯ ಇದೇ ಸರ್ವೆ ನಂಬರ್ನಲ್ಲಿ ಇನ್ನೊಂದು ನಕಲಿ ಅಟ್ಟಿಸಿ ಇಸ್ಮಾಯಿಲ್ ತಂದೆ ಮಾಯಿನ್ ಕುಂಜಿ, ಒಂದು ಅಕ್ಷರ ವ್ಯತ್ಯಾಸ. ಆದರೆ ಪಡೆದದ್ದು 75,000 ಸಾಲ. ಹಾಗಿದ್ದರೆ ಆ ಇಸ್ಮಾಯಿಲ್ ಯಾರು? ಅವನ್ಯಾರೆಂದು ಈ ಇಸ್ಮಾಯಿಲ್ಗೆ ಗೊತ್ತಿದೆ. ಭೂಮಿಯೇ ಕಳಚಿದಂತಹ ಅನುಭವ. 15 ದಿವಸದಲ್ಲಿ ಬರುವ ಮಗಳ ಮದುವೆಯ ಚಿಂತೆ ಒಂದೆಡೆಯಾದರೆ, ನಯಾ ಪೈಸೆ ಮುಟ್ಟದೆ ಸಾಲಗಾರನಾದ ನೋವು ಮತ್ತೊಂದೆಡೆ. ಮನೆಯಲ್ಲಿ ಸತ್ಯ ಹೇಳಿದರೆ ಎಲ್ಲರಿಗೂ ಆಘಾತ, ಸುಳ್ಳು ಹೇಳಿದರೆ ಮಗಳಿಗೆ ಮದುವೆ ಇಲ್ಲ. ಇಂತಹ ಕಾಲಘಟ್ಟದಲ್ಲಿ ಇಸ್ಮಾಯಿಲ್ಗೆ ಅಲ್ಪಸಂಖ್ಯಾತ ಮುಖಂಡ ಫಜಲ್ ಅವರ ನೆನಪಾಯಿತು. ಈ ಘಟನೆಯ ಬಗ್ಗೆ ಇಳಿ ವಯಸ್ಸಿನ ಇಸ್ಮಾಯಿಲ್ ಏನು ಹೇಳುತ್ತಾರೆ ಕೇಳಿ. 12 ಜಾಗ ಒಂಜಿ 10-50 ಬೊಕ್ಕ ಉಂಡು ಎಣ್ಣೆ ಬುದ್ದಾರ್ಡ್. ಅವು ಎಣ್ಣೆ ಬುದ್ದಾರ್ಡ್ ಅದು ಅಂಚೆ ನಿಂತಿದ್ದು ಒಂದು ಸಾಲ ಬಾಕಿಯಾದ ಜಾಗ ಅಂತ ಮಾರಿಯ ಇಲ್ಲದಡಿ ಉಂಡು ಐನಕ್ಕೆ ಯಾನು ಮುರಾಣಿ ಸಾಲ ಪೂರ ಬಿಟ್ಟದು ಕಂಪ್ಲೀಟ್ ಬಂದದ ಮುರಾಣಿ ಒಂದು ಮಗಳನ್ನ ಮದ್ವೆಗೆ ಬಾಡೋದು ಏನು ವಾಪಸ್ ಬ್ಯಾಂಕಿಗೆ ಸಾಲ ಬೇರೆ ಪೋಯ ಪೋಣಾಕ ಆರ್ ತಿಸ್ ಚೇಂಜ್ ಅವು ಸರಿ ಮಾಡ್ತದ ಕೊರೋಡು ಲೋನ್ ಕೊರೋಲಿ ಎಂದು ಅಂಡೇರಿ ಅಂಚೆ ಅವು ಆಪು ಸುಮಾರು ಸಮಯ ಅಲ್ಪ ಮಂಗಳೂರು ಅಲ್ಪ ಯಾನು ಇದು ಬಂತೆ ಅವು ಅಲ್ಪ ಆಗಿ ಬೇರೆ ಮೆಂಬರ್ ಅಡ್ಡ ಬಂದೆ ಏನು ಸರಿ ಬಂದದ ಕೊರಪ ಅಂದೆ ಆಕಳ ಹಿಡ್ಕೊಂಡ ಅವು ಎಂಕಲ್ ನನ್ನ ಜಾಗ ಎಂದು ಅಂಡೇರಿ ಸುರುಟ್ಟು ವಾಪಸ್ ಬಂದರೆ ಅವು ಮಂಟದ ಕೊರ್ಕ 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 ಅದು ಚೇಂಜ್ ಆಗ್ತದೆ ಈ ತಿನ್ನಟ್ಟೆ ಇದ್ದೀವಿ 2-3 ತಿಂಗಳು ಅಂಡ್ ಬ್ಯಾನ್ ಬ್ಯಾನ್ ಲೋನು ಅವು ಅಕಲಿನ ಜಾಗೆಗೆ ಅಂದು ಕೊಡ್ತೇನೆ ಏನು ಕೆಂಡ ಅಲ್ಪ ಹೋದು ಅವು ಅಕಲಿನ ಜಾಗೆಗೆ ನಾನು ಲೋನ್ ಕೊಡ್ತೇನೆ ಅಂದು ಅಡ್ಡೇರಿ ಮಗದೂನಾಗ ಇಚ್ಛೆ ಆಕಲು ಒಪ್ಪದೇ ರೀ ಮಂತದ ಕೊರ್ಪ ಕೊರ್ಪ ಅಂದು ಬಂದದ್ದು ಇದು ಸಮಯ ಕೇಸು ಕೇಸು ಮುರಾಣಿ ಮಂತಿನ ಕೇಸು ಮಂತಿ ಕೊರ್ಪ ಕೊರ್ಪ ಅಂದು ಬಂಡಿ ಹಾಂ ಪ್ರಕರಣ ಈಗ ಕೊಣಾಜೆ ಪೊಲೀಸ್ ಠಾಣೆಯ ಮೆಟ್ಟಲೇರಿದೆ. ಸಾಲ ಮಾಡಿ ತಿಂದು ನೀರು ಕುಡಿದಿರುವ ಮಾಯಿನ್ ಬ್ಯಾರೆಯವರ ಪುತ್ರ ಇಸ್ಮಾಯಿಲ್ಗೆ ಯಾವ ಭಯವೂ ಇಲ್ಲ. ಯಾಕೆಂದರೆ ಬ್ಯಾಂಕಿನವರು ಜಪ್ತಿ ಮಾಡೋದು ಇಸ್ಮಾಯಿಲ್ನ ಬದುಕು ಕಟ್ಟಿದ ಗೂಡನ್ನು. ಆದರೆ ತನ್ನ ಕಷ್ಟವನ್ನು ಮೋಸಗಾರ ಇಸ್ಮಾಯಿಲ್ ಬಳಿ ಹೇಳಿದಾಗ ಮೊದಲು ಸುತಾರಾಂ ಒಪ್ಪದ ಈತ ಇದೀಗ ಪೊಲೀಸರಿಗೆ ಹೆದರಿ ಸಾಲ ಇಂದು ಕಟ್ಟುತ್ತೇನೆ ನಾಳೆ ತೀರಿಸುತ್ತೇನೆಂದು ಮುಂಗೈಗೆ ಬೆಲ್ಲ ಮುಟ್ಟಿಸುತ್ತಾ ಬಂದಿದ್ದಾನೆ. ಆದರೆ ಯಾವ ಕಾರಣಕ್ಕೂ ನಾವು ಈ ಪ್ರಕರಣವನ್ನು ಬಿಡಲಾರೆವು, ಇಸ್ಮಾಯಿಲ್ಗೆ ನ್ಯಾಯ ಸಿಗಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ ಕೊಣಾಜೆ ಜಿಲ್ಲಾ ಪಂಚಾಯತ್ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಎಆರ್ ಫಜಲ್. ಅಂದರೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಇವರು ಇಸ್ಮಾಯಿಲ್ ಅಸೈ ಅಂತ ಇವರು ಬಂದು ಮೊನ್ನೆ ಬಂದು ಈಗ ಥರ ಹೀಗೆ ಆಗಿದೆ ಅಂತ ತೋರಿಸಿದೆ. ನನಗೆ ಇದರ ಬಗ್ಗೆ ಗೊತ್ತಾಗಿಲ್ಲ. ಮತ್ತು ಇದರ ಬಗ್ಗೆ ಮಾಹಿತಿ ನೋಡುವಾಗ ಇವರ 149 ಸರ್ವೆ ನಂಬರಲ್ಲಿ 13 ಸೆನ್ಸ್ ಜಾಗ ಇವರಿಗೆ ಇದೆ. ಈ 13 ಸೆನ್ಸ್ ಜಾಗೆಯಲ್ಲಿ ಇವರು ಇಸ್ಮಾಯಿಲ್ ಸನ್ನಪ್ ಮೊಯ್ದಿಂಗುಂಜಿ ಅಂತ
13 ಸೆನ್ಸ್ ಜಾಗದ ಇವರ ಆರ್ ಟಿ ಸಿಯನ್ನು ನೋಡುವಾಗ ಇವರ ಆರ್ ಟಿ ಸಿಯಲ್ಲಿ ಮೊಯ್ದಿನ್ ಕುಂಜಿ, ಇವರ ಹೆಸರು ಇಸ್ಮಾಯಿಲ್ ಸಣ್ಣಪ್ಪ ಮೊಯ್ದಿನ್ ಕುಂಜಿ, ಮತ್ತೊಬ್ಬರು ಲೋನ್ ತೆಗೆದವರು ಇಸ್ಮಾಯಿಲ್ ಸಣ್ಣಪ್ಪ ಮಾಯಿನ್ ಕುಂಜಿ ಅಂತ. ಇವರು ಕೋಟೆಕಾರ ಸಹಕಾರಿ ಬ್ಯಾಂಕಲ್ಲಿ 35,000 ಮತ್ತು 55,000 ಒಟ್ಟು 90,000 ಇವರ ಹೆಸರಲ್ಲಿ ಲೋನ್ ತೆಗೊಂಡಿದ್ದಾರೆ. ಇದನ್ನು ಬ್ಯಾಂಕಲ್ಲಿ ಹೋಗಿ ಎಂಕ್ವೈರಿ ಮಾಡುವಾಗ ಅದು ನನಗೆ ಆರ್ ಟಿ ಸಿ ಕೊಟ್ಟದ್ದು ಮಾಯಿನ್ ಕುಂಜಿ ಅವರದ್ದು ಅಂತ ಹೇಳಿದ್ದಾರೆ. ಆಕ್ಚುಲಿ ಇವರದ್ದು ಆರ್ ಟಿ ಸಿ ಅಥವಾ ಬ್ಯಾಂಕ್ನವರು ಯಾವ ಆರ್ ಟಿ ಸಿ ಕೊಟ್ಟರು ಸಹ ಸರ್ವೆ ಬ್ಯಾಂಕಿಗೆ ಒಬ್ಬರು ಸರ್ವೇಯರ್ ಅಂತ ಇರ್ತಾರೆ. ಆ ಸರ್ವೇಯರ್ ಜಾಗವನ್ನು ಸರ್ವೆ ಮಾಡದೆ ಲೋನ್ ಕೊಡಲಿಕ್ಕೆ ಆಗುವುದಿಲ್ಲ. ನನ್ನ ಅಂದಾಜು ಪ್ರಕಾರ ಇದು ಇವರದ್ದು ಮತ್ತು ಬ್ಯಾಂಕಿನವರ ಅವ್ಯವಹಾರ ಅಂತ ತಿಳ್ಕೊಂಡಿದ್ದೇನೆ. ಮಾತ್ರ ಅಲ್ಲ, ಇಂಥದ್ದು ತುಂಬ ಕಡೆ ಆಗಿದೆ. ಇನ್ನು ಈ ಏರಿಯಾದಲ್ಲಿ ಎಷ್ಟು ಹೀಗೆ ಇದೆ ಅಂತ ಈ ಪ್ರಕರಣದಿಂದ ಹೊರಗೆ ಬರಬೇಕಾಗ್ತದೆ. ಇವರು ನನ್ನ ನಿನ್ನೆ ಅಲ್ಲ ಮೊನ್ನೆ ನನ್ನ ಹತ್ರ ಬಂದು ದೂರು ಕೊಟ್ಟಾಗ ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಇವರ ಹತ್ರ ಹೇಳಿದ್ದು ಒಂದು ಕಂಪ್ಲೇಂಟ್ ಕೊಡಿ ಅಂತ. ಪೊಲೀಸ್ ಸ್ಟೇಷನ್ನವರು ಸಹ ಕಂಪ್ಲೇಂಟ್ ತೆಗಿಲಿಕ್ಕೆ ತಯಾರಿಲ್ಲ, ಯಾಕಂದರೆ ಅದು ಏನು ಅದರ ಒಳಗಿನ ಗುಟ್ಟು ಅಂತ ನನಗೆ ಈಗ ಗೊತ್ತಾಗುವುದಿಲ್ಲ. ಯಾಕಂದರೆ ಭೂ ಹಗರಣ ಬೆಂಗಳೂರಲ್ಲಿ ಅಲ್ಲ, ಇಲ್ಲಿ ಮಂಗಳೂರಲ್ಲಿ, ಇಲ್ಲಿ ಅಸೈಗೋಳಿಯಲ್ಲಿ ಎಷ್ಟು ಹಗರಣ ಇದೆ ಅಂತ ಈ ಒಂದು ಹಗರಣದಿಂದ ಇನ್ನು ತಿಳಿಯಬೇಕಷ್ಟೇ. ಇದು ಇವರು ಬಡಪಾಯಿ ಅಂದರೆ ಇವರ ಮದುವೆ ಮಗಳ ಮದುವೆಗೆ ಪಾಪ ಇವರಿಗೆ ಈ ಜಾಗವಾದ ಈ ಜಾಗವನ್ನು ನಂಬಿಯೇ ಮಗಳ ಮದುವೆಗೆ ತಯಾರಾದದ್ದು. ಆ ಟೈಮಲ್ಲಿ ಹೋಗುವಾಗ ಇವರ ಬ್ಯಾಂಕಲ್ಲಿ ಫೈನಾನ್ಸಿಂದ ಇವರಿಗೆ ನಾನೇ ಒಂದು 50,000 ತೆಗೆದುಕೊಟ್ಟು ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿ ಇವರು ಮತ್ತೆ ಮದುವೆಗೆ ಮಗಳ ಮದುವೆಗೆ ಈಗ ತಯಾರಿಯಲ್ಲಿದ್ದಾರೆ. ಮತ್ತೆ ಈ ಪ್ಲೇಸಲ್ಲಿ ಈ ಜಾಗದಲ್ಲಿ ಇಂಥ ಏರಿಯಾದಲ್ಲಿ ಯಾಕಂದರೆ ತುಂಬ ಸಲ ಇದೆ ಈ ಥರ ಆಗಿಬಹುದು. ಒಂದು ಮನೆ ಒಬ್ಬರದ್ದು ಲೋನ್ ಇನ್ನೊಂದು ಬ್ಯಾಂಕಿಂದ ಲೋನು, ಜಾಗ ಒಬ್ಬರದ್ದು ಲೋನ್ ಒಬ್ಬರದ್ದು, ಇದೇ ಥರ ಮನೆ ತೋರಿಸಿ ನಮ್ಮ ಕೊಣಾಜೆ ವಿಜಯ ಬ್ಯಾಂಕಲ್ಲೇ ತುಂಬ ಘಟನೆ ಆಗಿದೆ. ಆದರೆ ಉದಯವಾಣಿ ಪೇಪರಲ್ಲಿ ಬಂದಿದೆ. ರಾಜಕಾರಣಿಗೆಲ್ಲ ತುಂಬ ಪ್ರಭಾವ ಇದೆ, ಯಾಕಂದರೆ ಇದರಲ್ಲಿ ಒತ್ತಡ ಬರ್ತಾ ಇದೆ. ಯಾಕಂದರೆ ಪೊಲೀಸ್ ಸ್ಟೇಷನಿಗೂ ಒತ್ತಡ ಬರ್ತಾ ಇದೆ ಕೇಸ್ ತೆಗೆಯಬಾರ್ದು ಅಂತ. ಅಥವಾ ನಮಗೆ ಇದರಲ್ಲಿ ರಾಜಕೀಯ ಮಾಡುವುದು ಬೇಡ, ಟೋಟಲ್ ಸರಿಯಾದರೆ ಸಾಕು. ಯಾಕಂದರೆ ಇಂದು ಪಾಪ ಬಡಪಾಯಿ ಇವರು, ಇಂಥ ಎಷ್ಟೋ ಬಡವರದು ಇಲ್ಲಿ ಈ ಥರ ಆಗ್ತಾ ಇದೆ. ಇದನ್ನು ಸರಿ ಮಾಡಬೇಕು ಅಂತ ನಾವು ಅವರೇ ಹೇಳಿದರು, ಇದನ್ನು ಸರಿ ಮಾಡಬೇಕು, ಏನಾದರೂ ಮಾಡಿ ಸರಿ ಮಾಡಬೇಕು ಅಂತ. ಅದಕ್ಕೆ ನಾವು ಈ ಥರ ಕಂಪ್ಲೇಂಟ್ ಕೊಟ್ಟು, ಯಾಕಂದರೆ ಅವರಿಗೆ ಇದರಿಂದ ಪರಿಹಾರ ಸರಿಯಾಗಿ ಸಿಕ್ಕಿದರೆ ಸಾಕು. ಅದಷ್ಟೇ ಹೊರತು ನಮಗೆ ಇದರಲ್ಲಿ ಏನು ರಾಜಕೀಯ ಮಾಡಬೇಕಂತೇನಿಲ್ಲ. ಅಂದರೆ ಈ ಇಷ್ಟು ತುಂಬ ವರ್ಷದಿಂದ ಈ ಕಡೆಯದ್ದು ನೋಡಿ ಏನೂ ಇಲ್ಲ. ನೀವೀಗ ಈ ಕಡೆ ಈ ಊರಿಗೆ ಬಂದಿದ್ದಾರೆ ಫಸ್ಟ್ ಟೈಮ್, ಈ ಊರು ನೋಡಿದೆ ಫಸ್ಟ್ ಟೈಮ್ ಅಂತ ಕಾಣ್ತದೆ. ಯಾಕಂದರೆ ಅಷ್ಟು ದೊಡ್ಡ ಒಂದು ಕುಗ್ರಾಮ, ಇದು ಕುಗ್ರಾಮವಾಗಿಯೇ ಇದೆ. ಇಲ್ಲಿ ರಸ್ತೆ ನೋಡಬಹುದು, ರಸ್ತೆಗೆ ಇನ್ನು ಒಂದು 2 ವರ್ಷದ ಮೊದಲೇ ಒಂದು 2-3 ಲಕ್ಷ ರೂಪಾಯಿ ಈ ರಸ್ತೆಗೆ ಪಾಸ್ ಆಗಿದೆ. ಆದರೆ ಬಟ್ ಅದರ ಅಭಿವೃದ್ಧಿ ಕೆಲಸ ಇನ್ನೂ ಸಹ ಚಾಲನೆಯಲ್ಲಿಲ್ಲ. ಬಟ್ಟೆ ಬೇಕಾದ ಅವರಿಗೆ ಇಲ್ಲಿ ಫೀಲ್ಡ್ ಮಾಡಲಿಕ್ಕೆ ಬರುವುದಿಲ್ಲ, ಬಟ್ ಓಟಿದೆ ಅವರಿಗೆ. ಯಾಕಂದರೆ ಇವರಿಗೆ ಇಲ್ಲಿ ಇರುವುದು 99.99% ಇಲ್ಲಿ ಮುಸಲ್ಮಾನರೇ ಇರುವುದು. ಅದು ಈ ಸಲದ ಓಟಲ್ಲಿ ನಾನೇ ಒಂದು ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಆದ್ದರಿಂದ ಇಲ್ಲಿ ಅದು ಸ್ವಲ್ಪ ವೋಟ್ ಬ್ಯಾಂಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆದರೆ ಅದಕ್ಕೋಸ್ಕರ ಅಲ್ಲ, ಇಲ್ಲಿ ಮಾಡುವುದೇ ಇಲ್ಲ. ಯಾಕಂದರೆ ಇಲ್ಲಿ ಮುಸಲ್ಮಾನರು ಇಲ್ಲಿ ಅಂತಲ್ಲ, ಪ್ರತಿಯೊಂದು ಕಡೆ ನಮ್ಮ ಉಳ್ಳಾಲ ಕ್ಷೇತ್ರದ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಉಳ್ಳಾಲ ಕ್ಷೇತ್ರದ ಒಂದು ಮುಸಲ್ಮಾನರು ಅಂದರೆ ಅದು ಕಾಂಗ್ರೆಸ್ಸಿನ ಕಟ್ಟಿಟ್ಟ ಬುತ್ತಿಯಾಗಿ ಹೋಗಿದೆ. ಅಂದರೆ ವೋಟ್ ಬ್ಯಾಂಕ್ ಆಗಿ ಹೋಗಿದೆ. ಅವರು ಇಲ್ಲಿ ನಮ್ಮ ಯಾವ ಏರಿಯಾದಲ್ಲಿ ಹೋಗಿ ನೋಡಿದರೂ ಸಹ ಇಲ್ಲಿ ಪ್ರಾಬ್ಲಮ್ ಇರೋದು ನಮ್ಮ ಮುಸಲ್ಮಾನ ಜನತೆಗೆ. ತಿನ್ನೋಕ್ಕೆ ಅನ್ನ ಬೇಡ, ಅವರಿಗೆ ಬೇಕಾದದ್ದು ನೀರು ಮತ್ತು ರಸ್ತೆ, ಎರಡೂ ಸಹ ಸರಿ ಇಲ್ಲ, ಎಲ್ಲಿಯೂ ಸಹ ಸರಿ ಇಲ್ಲ. ಯಾಕಂದರೆ ಇಷ್ಟರವಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ MLA ಇರುವುದು, ಅವನು ಮನೆಗೆ ಮದುವೆ ಇಲ್ಲಿ ಮದುವೆ ಇದ್ದರೆ ಬರ್ತಾನೆ, ಇಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಬರ್ತಾನೆ. ಯಾಕಂದರೆ ಅವರಿಗೆ ಇಲ್ಲಿ ಒಂದೊಂದು ಇಲ್ಲಿ ಅಂತಲ್ಲ, ಒಂದೊಂದು ಕಡೆ ಒಬ್ಬೊಬ್ಬ ಏಜೆಂಟ್ ಇದ್ದಾನೆ. ಮದುವೆ ಆದರೆ ಅದನ್ನು ಇಲ್ಲಿ ಇಂಥ ಮನೆ ಇಸ್ಮಾಯಿಲ್ ಅವರ ಮನೆಯಲ್ಲಿ ಮದುವೆ, ಇಲ್ಲಾದರೆ ಇಸ್ಮಾಯಿಲ್ ಮಗಳು ತೀರಿ ಹೋದರು, ಬೇಗ ಬರ್ತಾರೆ ಓಡಿಕೊಂಡು. ಪೊಲೀಸರಿಗೆ MLA ಅವರ ಒತ್ತಡ ಇದೆ ಎಂದು ಫಜಲ್ ಗೆಳೆಯರ ದೂರು. ಆದರೆ ಬಡವರ ಪರ ಇರುವ ಶಾಸಕರಾದ UT ಖಾದರ್ ಖಂಡಿತ ಬಡಪಾಯಿ ಇಸ್ಮಾಯಿಲ್ ಅವರಿಗೆ ಅನ್ಯಾಯವಾಗಲು ಬಿಡಲಾರರು ಎಂದು ಅವರ ಅಭಿಮಾನಿಗಳ ನಂಬಿಕೆ. ಅಪರಾಧಿಗಳಿಗೆ ಶಿಕ್ಷೆಯಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಿರಪರಾಧಿಗೆ ನ್ಯಾಯ ಸಿಗಬೇಕೆಂಬುದೇ ನಮ್ಮ ನಾಡುವಿನ ಆಗ್ರಹ. ಈಗ ಜಾಹೀರಾತುಗಳು, ನಂತರ ನಮ್ಮ ನಾಡು ವಾರ್ತೆಗಳು ಮುಂದುವರಿಯುತ್ತದೆ.